ಎಲ್ರಿಗೂ ನಮಸ್ಕಾರ. ಸರ್ಕಾರದೊಂದು ನಿಲುವು, ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ರದ್ದುಗೊಳಿಸಲಾಗಿದೆ. ಅಲ್ಲ ಸರ್, ಸಿಇಟಿಯಲ್ಲಿ ಸೀಟ್ ಸಿಗದೇ ಇರೋದ ಕಾರಣ ಮ್ಯಾನೇಜ್ಮೆಂಟಲ್ಲಿ ಬಡ ವಿದ್ಯಾರ್ಥಿಗಳು ಕೂಡ ಎಷ್ಟೋ ಕಷ್ಟ, ನೀವು ಸ್ಕಾಲರ್ಶಿಪ್ ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿ ಓದ್ತಾ ಇರ್ತಾರೆ. ನೀವು ಸಡನ್ ಆಗಿ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ನ ನಿಲ್ಲಿಸಿ ಬೇರೆ ಯಾವುದಕ್ಕೂ ಆ ಫಂಡ್ನ ಯೂಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಯಾವುದಕ್ಕೆ ಕೋವಿಡ್ ಅಲೋಕೇಷನ್ಗೆ ಆ ಫಂಡ್ ಹೋಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಈಗ ಮ್ಯಾನೇಜ್ಮೆಂಟಲ್ಲಿ ಕಲಿತ ವಿದ್ಯಾರ್ಥಿಗಳು ಏನು ಮಾಡೋಕ್ಕಾಗುತ್ತೆ? ಏನು ಡ್ರಾಪ್ಔಟ್ ಮಾಡಬೇಕಾ ಕಾಲೇಜ್ನ? ಡ್ರಾಪ್ಔಟ್ ಮಾಡಿ ಮನೆಯಲ್ಲಿ ಕೂತ್ಕೋಬೇಕಾ ಅಥವಾ ಏನು ಬೇರೆ ಏನಾದರೂ ಕೆಲಸ ಮಾಡಬೇಕಾ? ಕಷ್ಟಪಟ್ಟು ಇಂಜಿನಿಯರಿಂಗ್ ಕೋರ್ಸಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರಿದ್ದಾರೆ, ನಿಮಗೆ ಬೇಕಾದಂಗೆ ನೀವು ಸ್ಕಾಲರ್ಶಿಪ್ನ ಕ್ಯಾನ್ಸಲ್ ಮಾಡ್ತೀರಾ ಅಂತ ಹೇಳಿದರೆ ಇವ್ರು ಏನು ಮಾಡಬೇಕು? ನಡು ದಾರಿಯಲ್ಲಿ ವಿದ್ಯಾರ್ಥಿಗಳ ಕೈಯನ್ನು ಬಿಟ್ಟಿದ್ದೀರಾ, ನೆನ್ಪಿಟ್ಕೊಳ್ಳಿ. ನೀವು ಸರ್ಕಾರದವರು, ನಿಮ್ಗೆ ಬೇಕಾದಂಗೆ ನೀವು ಸರ್ಕಾರ ಮಾಡ್ತೀರಾ ಅಂತ ಹೇಳಿದರೆ ಆಗಲ್ಲ. ವಿದ್ಯಾರ್ಥಿಗಳ ಏನು ಗೋಳನ್ನು ಕೇಳಬೇಕು ನೀವು ಫಸ್ಟು. ನಿಮ್ಗೆ ಆಗಲ್ವಾ, ಸರ್ಕಾರ ಬಿಟ್ಟು ಹೋಗಿ, ಬೇರೆಯವ್ರನ್ನ ಯಾರು ತಂದು ಕೂಡಿಸಿ. ಸುಮ್ಮನೆ ನಿಮ್ಗೆ ಬೇಕಾದಂಗೆ ನೀವು ರೂಲ್ಸ್ ಮಾಡಿಕೊಂಡು ಈಗ ಮಾಡಿದ್ರೆ ಆಗಲ್ಲ. ಆದಷ್ಟು ಬೇಗ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ನ ನಿಲ್ಲಿಸಿದ್ದೀರಿ ಅದನ್ನು ಪ್ರಾರಂಭ ಮಾಡಿ ಸ್ಕಾಲರ್ಶಿಪ್ನ ಕೊಡುವಂಥ ಕೆಲಸವನ್ನು ಮಾಡಿ. ಮೆರಿಟ್ ಸೀಟವ್ರಿಗೂ, ಸಿಇಟಿಯಿಂದ ಬಂದವರಿಗೂ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಏನು ಹೇಳ್ತೀರಾ, ನಮ್ಮಲ್ಲಿ ಫಂಡ್ಸ್ ಇಲ್ಲ, ಮೊದಲು 40,000 ಅಪ್ಲೈ ಮಾಡ್ತಿದ್ರು, ಇವಾಗ 1,00,000-2,00,000 ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿದ್ರು. ಆವಾಗ 40,000 ಕೊಡ್ತಿರೋ ಅಷ್ಟು ಫಂಡ್ಸ್ನ ಇವಾಗ ಎಲ್ಲ ಏನು ಮೊದಲಿನ ಸ್ಟೂಡೆಂಟ್ 40,000 ಜನ ಕೊಡ್ತಾ ಇದ್ರು, ಬೇರೆಯವ್ರಿಗೆ ಏನಿದೆ? ಫಂಡ್ನ ಎಕ್ಸ್ಟ್ರಾ ಕೇಳ್ಕೊಳ್ಳ್ರಿ. ಸರ್ಕಾರದಲ್ಲಿ ಫಂಡ್ ಇಲ್ವಾ, ಯಾಕಿಲ್ಲ, ಏನಾಗಿದೆ? ಫಂಡ್ನ ಜಾಸ್ತಿ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಿ. ಸ್ಕಾಲರ್ಶಿಪ್ ಮುಖ್ಯ, ಆಮೇಲೆ ರಸ್ತೆ ಅದು ಇದೆಲ್ಲ ನೋಡ್ಕೊಳ್ಳೋಣ, ಚರಂಡಿ ಎಲ್ಲ ಮಾಡೋಣ. ಫಸ್ಟ್ ಸ್ಕಾಲರ್ಶಿಪ್ ಕೊಡುವಂಥ ವಿದ್ಯಾರ್ಥಿಗಳಿಗೆ ಕೊಡುವಂಥ ಎಜುಕೇಷನ್ ಕೊಡುವಂಥ ಫಂಡ್ನ ಕೊಡಿ. ಇದಕ್ಕೆ ನೀವು ಫಂಡ್ ಕೊಟ್ಟಿಲ್ಲ ಅಂದರೆ ಮತ್ತೆ ಯಾವುದಕ್ಕೆ ನೀವು ಫಂಡ್ ಕೊಡ್ತೀರಾ? ಫಸ್ಟ್ ಜ್ಞಾನ ವಿದ್ಯಾರ್ಥಿಗಳಿಗೆ, ನಾಲೆಜ್ ಕೊಡಬೇಕು, ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಕೊಡದೇ ಇರೋವಂಥ ನಿಮ್ಮದು ಈ ರೋಡ್ ಏನಕ್ಕೆ ಯೂಸ್ ಆಗುತ್ತೆ? ಫಸ್ಟ್ ಯಾವುದೆಲ್ಲ ಫಂಡ್ ನೀವು ಬೇರೆದಕ್ಕೆ ಅಲೋಕೇಟ್ ಮಾಡಿದ್ರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್, SSP ಸ್ಕಾಲರ್ಶಿಪ್ಪಲ್ಲಿ ಏನೆಲ್ಲ ಫಂಡ್ ಕೊಡಬೇಕು ವಿದ್ಯಾರ್ಥಿಗಳಿಗೆ? ಅದು ಪಾಪ ಎಷ್ಟೋ ಜನಕ್ಕೆ 1,000-2,000 ಹಾಕಿದ್ರಿ, ಏನಕ್ಕೆ ಅದು ಫಂಡ್? ಏನು ಸ್ಕಾಲರ್ಶಿಪ್ಪು? 18,000-20,000 ಬರಬೇಕಾದ ಸ್ಕಾಲರ್ಶಿಪ್ಪಲ್ಲಿ 1,000 ಹಾಕಿದ್ದೀರಿ, ಏನಕ್ಕೆ? ಏನು ಮಾಡೋಕ್ಕಾಗುತ್ತೆ? 1,000ದಲ್ಲಿ ಒಂದು ಜೀವನ ಹೋಗುತ್ತೆ. ಇವಾಗ ನಿಮ್ಗೆ ಬೇಕಾದಾಗೆ ನೀವು ಸರ್ಕಾರ ನಡೆಸ್ತೀರಿ ಅಂತ ಹೇಳಿದ್ರೆ ಆಗಲ್ಲ. ಇಡೀ ರಾಜ್ಯದ ವಿದ್ಯಾರ್ಥಿಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಂತ ದೊಡ್ಡ ಪ್ರತಿಭಟನೆಯನ್ನು ಮಾಡಲು ನಾವು ಇಚ್ಛಿಸುತ್ತೇವೆ. ಇದು ಎಚ್ಚರಿಕೆಯ ವಿಷಯ ನಿಮಗೆ ಸರ್ಕಾರದವರಿಗೆ. ಆದಷ್ಟು ಬೇಗ ಯಾರೆಲ್ಲ ಅಪ್ಲೈ ಮಾಡಿದ್ರೆ, ಸಿಇಟಿ ವಿದ್ಯಾರ್ಥಿಗಳಿಗೆ ಯಾರಿಗೆಲ್ಲ ತಲುಪಬೇಕು ಫಂಡ್ಸ್, ಇದು ಸ್ಕಾಲರ್ಶಿಪ್? ಕಷ್ಟಪಟ್ಟು ಕಲಿಯೋ ವಿದ್ಯಾರ್ಥಿಗಳಿದ್ದಾರೆ, ನಿಮ್ಗೆ ಬೇಕಾದಾಗ ನೀವು ಫಂಡ್ ಅಲೋಕೇಟ್ ಮಾಡಬೇಡಿ, ಯಾರಿಗೆ ಬೇಕು ಅವ್ರಿಗೆ ಕೊಡಬೇಡಿ. ಎಲ್ಲ ಲೈನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರೆ ಅವರ ಕ್ವಾಲಿಫಿಕೇಷನ್, ಅವರ ಇದು ಏನು ಅರ್ಹತೆ ಇದ್ದ ವಿದ್ಯಾರ್ಥಿಗಳಿಗೆ, ಸ್ಯಾಟಿಸ್ಫೈ ಆಗುವಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಸ್ಕಾಲರ್ಶಿಪ್ ತಲುಪಬೇಕು. ಸುಮ್ಮನೆ ಏನು ಹೇಳ್ತೀರಾ, ಇದು ಈಗ ನಿಮ್ಮದು ಸರ್ವರ್ ಪ್ರಾಬ್ಲಮ್ ಅಂತ. ಏನು ಸರ್ವರ್ ಪ್ರಾಬ್ಲಮ್? ಇಷ್ಟೊಂದು ಸರ್ಕಾರ ನಡೆಸೋರಿಗೆ ಒಂದು ವೆಬ್ಸೈಟ್ನ ಸರಿಯಾಗಿ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಬರಲ್ವಾ ನಿಮಗೆ? ಏನು ಸಮಸ್ಯೆ ಇದೆ ವಿದ್ಯಾರ್ಥಿ, ಅದನ್ನು ಕರೆಕ್ಟಾಗಿ ಕ್ಲಾರಿಫಿಕೇಶನ್ ಕೊಡಿ. ನಿಮ್ದು ಈ ಸಮಸ್ಯೆ ಇದೆ, ಅದಕ್ಕೆ ನಿಮ್ಮದು ಸರ್ಟಿಫಿಕೇಟ್ ಡಿಸ್ಕ್ವಾಲಿಫೈ ಆಗಿದೆ ಇದು ಅಪ್ಲಿಕೇಶನ್ ಅಂತ ಕರೆಕ್ಟ್ ಮಾಡ್ಕೊಂಡು ತಿದ್ದುಪಡಿ ಮಾಡ್ಕೊಂಡು ಹಾಕ್ಲಿ ಅಲ್ಲ ವಿದ್ಯಾರ್ಥಿಗಳು. ಸ್ಕಾಲರ್ಶಿಪ್ಪನ್ನೇ ನಮ್ಮ ಎಷ್ಟೋ ಕಲಿಯೋ ವಿದ್ಯಾರ್ಥಿಗಳಿಗೆ ನಿಮ್ಗೆ ಬೇಕಾದಾಗೆ ನೀವು ಮಾಡ್ತೀರಾ ಅಂತ ಹೇಳಿದರೆ ಇದಾಗಲ್ಲ. ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಗೊತ್ತು, ಅವ್ರ ಕೈಯಲ್ಲೂ ಪವರ್ ಇದೆ. ಎಲ್ಲಿ ಚೇಂಜಸ್ ತರಿಸ್ಬೇಕು, ಏನು ಚೇಂಜಸ್ ಮಾಡಬೇಕು ಅವರು ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನೀಡಬೇಕಿದ್ದ ಸ್ಕಾಲರ್ಶಿಪ್ನ ನೀಡಿ ವಿದ್ಯಾರ್ಥಿಗಳ ಭವಿಷ್ಯನ ಉಳಿಸಿ. ನಿಮ್ಮ ಭವಿಷ್ಯನ ಉಳಿಸ್ಕೊಳ್ಳೋದಲ್ಲ, ನೀವು ಬೇಕಾದಂಗೆ ಹಣ ಮಾಡೋದಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ, ರಾಜ್ಯದ ಭವಿಷ್ಯ ಮುಖ್ಯ, ದೇಶದ ಭವಿಷ್ಯ ಮುಖ್ಯ. ಇದು ಮುಖ್ಯ ಅಂತ ಹೇಳಿದ ಮೇಲೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಇಂಪಾರ್ಟೆಂಟ್. ಆ ಎಜುಕೇಷನ್ನ ಕೊಟ್ಟು ಏನು ಮಾಡಬೇಕಾದ ಕೆಲಸನ ಮಾಡಿ. ಇಲ್ಲದಿದ್ದರೆ ರಾಜ್ಯಾದ್ಯಂತ ನಮ್ಮ ಸಂಘಟನೆ NSY ಸಂಘಟನೆ ಹೋರಾಟ ಮಾಡಿ ಏನು ವಿದ್ಯಾರ್ಥಿಗಳಿಗೆ ಕೊಡಿಸಬೇಕು. ಇಡೀ ರಾಜ್ಯದ ವಿದ್ಯಾರ್ಥಿಗಳು, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ಮೋಸ ಮಾಡ್ತಾ ಇದ್ದೀರಾ. ಎಜುಕೇಷನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಕ್ಕು ಎಜುಕೇಷನ್. ಈ ಎಜುಕೇಷನ್ ಸಿಗೋಕ್ಕೆ ನಮ್ಮ ಗೌರ್ಮೆಂಟ್ ಏನು ಸೌಕರ್ಯ ಕೊಡಬೇಕು, ಸ್ಕಾಲರ್ಶಿಪ್ ಎಲ್ಲಿ ಕೊಡಬೇಕು ವಿದ್ಯಾರ್ಥಿಗಳಿಗೆ ಕೊಡಿ. ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಏನು ಮರದಿಂದ ಉದುರ್ತದ ಹಣ ಇವಾಗ ಇಲ್ಲಲ್ವಾ, ಕೊಡಿ. ಕೊಟ್ಟು ಅವರು ಪಾಪ ಕಲಿಯೋದಕ್ಕೆ ಅವ್ರಿಗೆ ಒಳ್ಳೇದಾಗಲಿ.